ಅವಿನ್ ಟಿವಿಗೆ ಸ್ವಾಗತ. ವಿಷಯ ನಿಮ್ಮದು, ಪ್ರಸಾರ ನಮ್ಮದು. ನಾನು ಸಿದ್ದಿಕ್ ಚಕಮಕ್ಕಿ. ಅರಣ್ಯ ಪಾಲಕನಿಗೆ ಬೆಂಕಿ ಇಟ್ಟ ಇಲಾಖೆ. ಅರಣ್ಯ ಇಲಾಖೆಯಲ್ಲಿ ಮತ್ತೊಂದು ದುರಂತ ನಡೆದು ಹೋಗಿದೆ. ಸಕಲೇಶಪುರ ವಲಯದಲ್ಲಿ ಕಾಡ್ಗಿಚ್ಚಿನ ಕೆನ್ನಾಲಿಗೆಯಲ್ಲಿ ಇಬ್ಬರು ಸಿಬ್ಬಂದಿಗಳು ಸಿಲುಕಿದ್ದಾರೆ. ಸದ್ಯದ ಮಾಹಿತಿಯಂತೆ ಸುಂದರೇಶ್ ಗೌಡ ಎಂಬ ಗಸ್ತು ಅರಣ್ಯ ಪಾಲಕ ನಿಧನರಾಗಿದ್ದಾರೆ. ಅರಣ್ಯ ಪಾಲಕ ಕರ್ತವ್ಯ ನಿರ್ವಹಿಸುವಾಗ ಹುತಾತ್ಮರಾಗಿದ್ದಾರೆ ಎನ್ನುವುದಕ್ಕಿಂತ ಅವರನ್ನು ಅರಣ್ಯ ಇಲಾಖೆಯ ತುಘಲಕ್ ದರ್ಬಾರ್ನಂತಹ ವ್ಯವಸ್ಥೆ ಕೊಲೆಗೈದಿದೆ ಎಂಬುದೇ ಸರಿಯಾಗಿದೆ. ಸುಂದರೇಶ್ ಸ್ಥಾನಕ್ಕೆ ಇಲಾಖೆಗೆ ಬೇರೊಬ್ಬ ವ್ಯಕ್ತಿ ಬರುತ್ತಾರೆ. ಆದರೆ ತುಂಬಲಾರದ ನಷ್ಟವಾಗಿರುವುದು ಸುಂದರೇಶ್ ಕುಟುಂಬಕ್ಕೆ. ಸಾವಿರ ಕನಸುಗಳನ್ನು ಹೊತ್ತು ಇಲಾಖೆಗೆ ಬಂದ ಹತಭಾಗ್ಯ ಇಂದು ಅಯೋಗ್ಯ ವ್ಯವಸ್ಥೆಯ ಕೂಪದಲ್ಲಿ ಸಿಲುಕಿ ಹತನಾಗಿದ್ದಾನೆ. ಆ ಕುಟುಂಬದಲ್ಲಿ ಸುಂದರೇಶ್ ಸ್ಥಾನದ ರಿಪ್ಲೇಸ್ಮೆಂಟ್ ಖಂಡಿತ ಸಾಧ್ಯವಿಲ್ಲ. ಮಗನನ್ನು ಕಳೆದುಕೊಂಡ ಹೆತ್ತವರ ನೋವಿಗೆ ಯಾವುದೇ ಪರಿಹಾರವಿಲ್ಲ. ಹಾಗಾದರೆ ಈ ದುರ್ವ್ಯವಸ್ಥೆಗೆ ಕಾರಣ ಏನು ಎಂದು ಹುಡುಕುತ್ತಾ ಹೋದರೆ ಇಲಾಖೆಯಲ್ಲಿ ದೂರಾಲೋಚನೆಯಿಲ್ಲದೆ ಬರೀ ಎ ಸಿ ಕೊಠಡಿಯಲ್ಲಿ ಕುಳಿತುಕೊಂಡು ಹಾಯಾಗಿ ದುಬಾರಿ ಕಾರುಗಳಲ್ಲಿ ತಿರುಗುತ್ತಾ ಇಲಾಖೆಯ ಒಳಿತಿನ ಬಗ್ಗೆ ಕಿಂಚಿತ್ತು ಚಿಂತಿಸದೆ ಮನಸ್ಸು ಬಂದಾಗ ಚಿತ್ರ ವಿಚಿತ್ರ ಬಗೆ ಬಗೆಯ ಆದೇಶಗಳನ್ನು ಮಾಡುತ್ತಾ ಸಿಬ್ಬಂದಿಗಳನ್ನು ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತಿರುವ ಅಧಿಕಾರಿಗಳು ಕಾಣುತ್ತಾರೆ. ಸಿಬ್ಬಂದಿಗಳ ಅಸಹಾಯಕತೆ. ಈ ಪ್ರಕರಣದಲ್ಲಿ ಅರಣ್ಯ ಇಲಾಖೆ ಬೆತ್ತಲಾಗಿದೆ. ಅಭಿವೃದ್ಧಿ, ಆಧುನಿಕತೆ ಎಂದು ಸಾವಿರ ಭಾಷಣ ಒಡೆದರೂ ಅರಣ್ಯ ಇಲಾಖೆಯಲ್ಲಿ ಇವತ್ತಿಗೂ ಬೆಂಕಿ ಹೊಡೆಯಲು ಉಪಯೋಗಿಸುವುದು ಕೋಲು, ಸೊಪ್ಪು, ರಬ್ಬರ್ ಮ್ಯಾಟಸ್ಟಿಕ್ಗಳನ್ನೇ. ನಾಚಿಕೆಗೇಡಿನ ಸಂಗತಿ ಎಂದರೆ ಅತ್ಯಾಧುನಿಕ ಉಪಕರಣಗಳ ಮಾತು ಬದಿಗಿರಲಿ, ಇನ್ನು ಹಲವಾರು ವಲಯಗಳಲ್ಲಿ ಕನಿಷ್ಠ ಪಕ್ಷ ಬ್ಲೋಯರ್ಗಳು ಕೂಡ ಇಲ್ಲ. ಹುಲ್ಲುಗಾವಲು ಪ್ರದೇಶಗಳಲ್ಲಿ ಒಮ್ಮೆಲೆ ಬೀಸುವ ಸುಳಿಗಾಳಿ 40-50 ಅಡಿಗಳಷ್ಟು ಎತ್ತರದ ಬೆಂಕಿಯನ್ನು ಸೃಷ್ಟಿಸುತ್ತದೆ. ವೇಗದಿಂದ ಅದು ಒಮ್ಮೆ ನಮ್ಮ ಮೂಲಕ ಹಾದು ಹೋದರೆ ಒಂದು ಮಾಂಸವನ್ನು ಕಾದಿರುವ ಬಾನಲಿಗೆ ಹಾಕಿ ತೆಗೆದಂತಾಗುತ್ತದೆ. ದೇಹದ ನೀರಿನ ಅಂಶ ಸಂಪೂರ್ಣ ಒಣಗಿ ಹೋಗಿಬಿಡುತ್ತದೆ. ಅಂತಹ ದುರ್ಗತಿ ಯಾವ ಶತ್ರುವಿಗೂ ಬೇಡ. ದೇಹದಲ್ಲಿರುವ 70% ನೀರು ಡಿಹೈಡ್ರೇಟ್ ಆಗಿ ಬಿಡುತ್ತದೆ. ಮೈಸುಟ್ಟುಕೊಂಡ ವ್ಯಕ್ತಿ ಮಾನಸಿಕವಾಗಿ ಸತ್ತು ಹೋಗುತ್ತಾನೆ. ಸಕಲೇಶಪುರದಲ್ಲಿ ಕೆಲಸ ಮಾಡುತ್ತಿದ್ದ ಅರಣ್ಯ ಇಲಾಖೆಯ 4 ಸಿಬ್ಬಂದಿಗಳಿಗೆ ಇದೇ ದುರ್ಗತಿ ಬಂದಿದೆ. ಅದರಲ್ಲಿ ಸಕಲೇಶಪುರದ ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಮತ್ತು ಗಸ್ತು ಅರಣ್ಯ ಪಾಲಕ ಸುಂದರೇಶ್ ತೀವ್ರ ಸ್ವರೂಪದ ಗಾಯಗೊಂಡ ದುರ್ದೈವಿಗಳು. ಹೇಳಿ ಕೇಳಿ ಈಗ ಬೆಂಕಿಯ ಸಮಯ. ಇಲಾಖೆಯ ಎಲ್ಲ ವಲಯಗಳಲ್ಲಿ ಸಾಕಷ್ಟು ಸಿಬ್ಬಂದಿಗಳು, ಬೆಂಕಿ ಕಾವಲುಗಾರರು, ಸ್ವಯಂ ಸೇವಕರು, ಹೋಮ್ಗಾರ್ಡ್ಗಳನ್ನು ನೇಮಿಸಿಕೊಂಡು ಇಲಾಖೆ ಸಿದ್ಧವಾಗಿರಬೇಕಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲ ವಿಭಾಗಗಳಿಗೆ ಭೇಟಿ ನೀಡಿ ವಲಯದ ಸಿಬ್ಬಂದಿಗಳಿಗೆ ಅಗತ್ಯ ಸವಲತ್ತುಗಳನ್ನು ನೀಡಿ ಅವರಿಗೆ ನೈತಿಕ ಬೆಂಬಲ ನೀಡಿ ಮಾನಸಿಕವಾಗಿ ಅವರನ್ನು ಬೆಂಕಿ ನಿಯಂತ್ರಣ ಕೆಲಸಗಳಿಗೆ ತಯಾರು ಮಾಡಬೇಕಿತ್ತು. ಆದರೆ ಅದು ಆಗಲೇ ಇಲ್ಲ. ಅದು ಬಿಡಿ, ಕಡೇ ಪಕ್ಷ ತಕ್ಷಣ ಬೆಂಕಿ ಬಿದ್ದಾಗ ನಂದಿಸಲು ಮಾಡಬೇಕಾದ ಕ್ರಮಗಳ ಬಗ್ಗೆ ಸ್ಥಳೀಯ ಅಗ್ನಿಶಾಮಕ ಇಲಾಖೆಯವರ ಜೊತೆಗೆ ಒಂದು ತರಬೇತಿಯನ್ನಾದರೂ ಆಯೋಜಿಸಬೇಕಿತ್ತು. ಅದನ್ನು ಮಾಡಲಿಲ್ಲ. ದುರ್ದೈವವೆಂದರೆ ಬೆಂಕಿ ಕಾಡನ್ನು ಆವರಿಸಿಕೊಂಡು ಮುನ್ನುಗ್ಗುವಾಗ ಕತ್ತಿ, ಕೋಲು, ಸೊಪ್ಪು ಹಿಡಿದು ಸಿಬ್ಬಂದಿಗಳು ಬೆಂಕಿ ಹರಿಸಬೇಕಾಗಿದೆ. ಸರಿಯಾದ ಶೂ ಇಲ್ಲದೆ, ಜಾಕೆಟ್ ಇಲ್ಲದೆ, ನೀರು ಸಹ ಇಲ್ಲದೆ ಬೆಂಕಿಯ ವಿರುದ್ಧ ಹೋರಾಡಬೇಕಿದೆ. ಪ್ರತಿ ವರ್ಷ ಬೆಂಕಿಯ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಬೆಂಕಿ ಕಾವಲುಗಾರರು ಕೇವಲ ದಾಖಲೆಗಳಿಗಷ್ಟೇ ಸೀಮಿತವಾಗಿದ್ದಾರೆ. ಬೆಂಕಿಯ ಸಮಯದಲ್ಲಿ ಬೆಂಕಿಯ ನಿಯಂತ್ರಣಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದು ತುಂಬ ಅವಶ್ಯಕ. ಆದರೆ ಇಲಾಖೆಯ ಅಧಿಕಾರಿಗಳು ಇತ್ತೀಚೆಗೆ 25 ವಾಹನ ಖರೀದಿಸಲು ತೋರಿದ ಉತ್ಸುಕತೆಯಲ್ಲಿ 10%ನಷ್ಟು ಬೆಂಕಿ ನಿಯಂತ್ರಣ ಪೂರ್ವ ಸಿದ್ಧತೆಗೆ ತೋರಿಸಿದ್ದರೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಬೆಂಗಳೂರಿನ ಎ.ಸಿ. ಕೊಠಡಿಯಲ್ಲಿ ಕುಳಿತು ಬಗೆ ಬಗೆಯ ಆದೇಶ ಮಾಡುವ ಅಧಿಕಾರಿಗಳಿಗೆ ಕೆಳಹಂತದ ಸಿಬ್ಬಂದಿಗಳ ಕಷ್ಟ, ಗೋಳು ಅಗತ್ಯವಿಲ್ಲ. ಏಕೆಂದರೆ ಇವತ್ತು ಬೆಂಕಿಯಲ್ಲಿ ಬೆಂದು ಹೋಗಿರುವವರು ಯಾರೂ ಕೂಡ ಅವರ ಮನೆಯವರಲ್ಲ. ಸಣ್ಣ ತಪ್ಪಿಗೂ ಕರ್ತವ್ಯ ಲೋಪ, ಬೇಜವಾಬ್ದಾರಿ ಎಂದು ಕಾರಣ ನೀಡಿ ಅಮಾನತು ಆದೇಶ ಮಾಡುವ PCCF ಗರನ್ನು ಈಗ ಇಡೀ ಪ್ರಕರಣದ ಹೊಣೆಗಾರಿಕೆ ಮಾಡಿ ತಲೆದಂಡ ಮಾಡಬೇಕು. ಒಂದು ವ್ಯವಸ್ಥೆಯನ್ನು ಸರಿದೂಗಿಸಿಕೊಂಡು ಹೋಗುವ ಅರ್ಹತೆ ಇಲ್ಲದಿದ್ದ ಮೇಲೆ ಆ ಸ್ಥಾನದಲ್ಲಿರುವುದು ಅರ್ಥವಿಲ್ಲ. ಈ ಅಧಿಕಾರಿಗಳಿಗೆ ತನ್ನ ಸಿಬ್ಬಂದಿಗಳಿಗೆ ಸರಿಯಾಗಿ ಸೌಲಭ್ಯ ಕೊಡುವ ಯೋಗ್ಯತೆ ಇಲ್ಲ. ಆದರೂ ಪರಿಸರದ ಬಗ್ಗೆ ಹಾಗೂ ಅರಣ್ಯದ ಬಗ್ಗೆ ಬಣ್ಣ ಬಣ್ಣದ ಭಾಷಣಗಳನ್ನು ಮಾತ್ರ ಅದ್ಭುತವಾಗಿ ಮಾಡುತ್ತಾರೆ.
ಈ ಅಧಿಕಾರಿಗಳಿಗೆ ತಮ್ಮ ಸಿಬ್ಬಂದಿಗಳಿಗೆ ಒಂದು ಫೈರ್ ಪ್ರೂಫ್ ಜಾಕೆಟ್ ಕೊಡಿಸಲು, ಒಂದು ಜೊತೆ ಒಳ್ಳೆಯ ಗಂಬೂಟ್ಗಳನ್ನು ಕೊಡಿಸಲು, ಒಂದು ಲೈಟ್ ವೈಟ್ ಬ್ಲೋಯರ್ ಕೊಡಿಸಲು, ಒಂದು ಬೆನ್ನಿಗೆ ಹಾಕಿಕೊಳ್ಳುವ ಫೈರ್ ಎಕ್ಸ್ಟಿಂಗ್ಯೂಷನ್ ಮೆಷಿನ್ ಕೊಡಿಸಲು ಸಾಧ್ಯವಾಗೋದಿಲ್ಲ. ಆದರೆ ಇನ್ನು ಉತ್ತಮ ಸ್ಥಿತಿಯಲ್ಲಿರುವ ವಾಹನಗಳನ್ನು ಕಂಡಮ್ ತೋರಿಸಿ ಹೊಸ ವಾಹನಗಳನ್ನು ಖರೀದಿ ಮಾಡಲು ಸಾಧ್ಯವಾಗುತ್ತದೆ. ಇವತ್ತಿಗೆ ಸುಂದರೇಶ್ ನಿಧನರಾಗಿದ್ದಾರೆ. ವ್ಯವಸ್ಥೆ ಹೀಗೆ ಮುಂದುವರೆದರೆ ನಾಳೆ ಸುಂದರೇಶ್ ಜಾಗದಲ್ಲಿ ಇನ್ನಷ್ಟು ಸಿಬ್ಬಂದಿಗಳ ಭಾವಚಿತ್ರ ಬರುವ ದಿನ ದೂರವಿಲ್ಲ. ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಆನೆ ದಾಳಿ, ಚಿರತೆ ದಾಳಿಯಿಂದ ಜನಸಾಮಾನ್ಯರಿಗೆ ಹಾನಿಯಾದಾಗ ಶಾಸಕಾಂಗ ಯಾವ ರೀತಿ ವರ್ತಿಸುತ್ತದೆಯೋ ಅದೇ ರೀತಿ ಈಗ ವರ್ತಿಸಬೇಕು. ಸುಂದರೇಶ್ ನಿಧನಕ್ಕೆ ಹೊಣೆ ಯಾರು ಎಂಬ ಬಗ್ಗೆ ತನಿಖೆಯಾಗಬೇಕು. ಪ್ರಕರಣದ ಹೊಣೆ ಹೊತ್ತು PCCF ತಡೆದಂಡವಾಗಬೇಕು. ಬೆಂಗಳೂರಿನಲ್ಲಿ ಕುಳಿತ ಇಲಾಖಾ ಮುಖ್ಯಸ್ಥರ ಹುದ್ದೆ ಕೇವಲ AC ಕಾರು ಒಂದು ರೂಮಿಗೆ ಸೀಮಿತವಲ್ಲ, ಅದು ತುಂಬ ಜವಾಬ್ದಾರಿಯುತ ಹುದ್ದೆ. ಪೊಲೀಸ್ ಇಲಾಖೆಯಲ್ಲಿ ಯಾವುದಾದರೂ ಸೂಕ್ಷ್ಮ ಪ್ರಕರಣಗಳು ನಡೆದಾಗ ಹಿರಿಯ ಪೊಲೀಸ್ ಅಧಿಕಾರಿಗಳು ತತ್ಕ್ಷಣ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಆದರೆ ಅರಣ್ಯ ಇಲಾಖೆಯಲ್ಲಿ PCCF ಇನ್ನೂ ಅರಣ್ಯ ಭವನ ಬಿಟ್ಟು ಹೊರಬಂದಂತೆ ಕಾಣುತ್ತಿಲ್ಲ. ಅರಣ್ಯ ಇಲಾಖಾ ಸಿಬ್ಬಂದಿಗಳಿಗೆ ಬೆಂಕಿ ನಂದಿಸುವುದು ನಿಮ್ಮ ಕರ್ತವ್ಯದ ಒಂದು ಭಾಗವಷ್ಟೇ, ಅದೇ ನಿಮ್ಮ ಜೀವನದ ಗುರಿಯಲ್ಲ, ಕೊನೆಯಲ್ಲ. ಭಾವಾವೇಶಕ್ಕೆ ಒಳಗಾಗಿ ಜೀವ ಪಣಕ್ಕಿಡಬೇಡಿ. ನಿಮ್ಮ ತ್ಯಾಗ ಬಲಿದಾನಕ್ಕೆ ನಿಮ್ಮ ಉನ್ನತ ಅಧಿಕಾರಿಗಳು ಅರ್ಹರಲ್ಲ. ಒಂದು ವೇಳೆ ನೀವು ಇಲ್ಲವಾದರೆ ನಿಮ್ಮ ಕುಟುಂಬ ಅನುಭವಿಸುವ ಮಾನಸಿಕ ಸಂಕಟ ಸದಾ ನಿಮಗೆ ನೆನಪಿರಲಿ. ಗಸ್ತು ಅರಣ್ಯ ಪಾಲಕ ಸುಂದರೇಶ್ ಆತ್ಮಕ್ಕೆ ಶಾಂತಿ ದೊರೆಯಲಿ. ಮೃತರ ಮನೆಯವರಿಗೆ ದುಃಖವನ್ನು ಭರಿಸುವ ಶಕ್ತಿ ಆ ದೇವರು ನೀಡಲಿ ಎಂಬುದಷ್ಟೇ ನಮ್ಮ ಆಶಯ. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ. ಜಾಬ್ಸ್ ಆರ್ ಅವೈಲೇಬಲ್, ಕಮ್ ಟು ವರ್ಕ್. ಪ್ಲೇಸ್ ಬೆಂಗಳೂರು. ವಾಂಟೆಡ್ ಟು ಫಾರ್ caretaker job in Bangalore. Food and accommodations are free. Contact WhatsApp number 973-156-8780. ಕೆಲಸ ಖಾಲಿ ಇದೆ, ಇಲ್ಲಿ ಕೇರ್ ಟೇಕರ್ ಕೆಲಸಕ್ಕೆ ಮಹಿಳೆಯರು ಹುಡುಗಿಯರು ಬೇಕಾಗಿದ್ದಾರೆ. ಊಟ ವಸತಿ ಉಚಿತ. ಸಂಪರ್ಕಿಸಿ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ 731568780.